ಕೊರೋನಾದ ಅಭ್ಯರ್ಥಿ ವಿ ಸೋಮಣ್ಣ ಫುಲ್ ಆಕ್ಟಿವ್ ಆಗಿದ್ದಾರೆ ಈಗಾಗಲೇ ಅವರ ಕ್ಷೇತ್ರ ಅಲ್ಲದೆ ಚಾಮರಾಜನಗರದಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತ ಹೇಳಿ ಸೋಮಣ್ಣ ಆಕ್ಟಿವ್ ಆಗಿದ್ದಾರೆ ಬಿಜೆಪಿ ಅಭ್ಯರ್ಥಿ ಸೋಮಣ್ಣ ಮತ ಶಿಕಾರಿಯನ್ನ ಈಗಾಗಲೇ ಆರಂಭಿಸಿದ್ದಾರೆ ಜೊತೆಗೆ ವಾಗ್ದಾಳಿ ಇವೆಲ್ಲವನ್ನ ಮಾಡಿದ್ದಾರೆ ಚಾಮರಾಜನಗರದ ಅಂಬೇಡ್ಕರ್ ಕ್ರೀಡಾಂಗಣಕ್ಕೆ ಇವತ್ತು ಸೋಮಣ್ಣ ಭೇಟಿ ಕೊಡ್ತಾ ಇದ್ದಾರೆ ಅಲ್ಲೊಂದು ಕಾರ್ಯಕರ್ತರ ಸಭೆ ಸೋಮಣ್ಣ ಅವರನ್ನ ಒಬ್ಬ ಬಾಲಕ ಅದೇ ಸಂದರ್ಭದಲ್ಲಿ ಪ್ರಶ್ನೆ ಮಾಡುತ್ತಾರೆ ಸಿಎಂ ಆಗೋಕೆ ಏನು ಮಾಡಬೇಕು ಅನ್ನೋದು ಬಾಲಕನ ಪ್ರಶ್ನೆ ಆಗಿರುತ್ತೆ ಮೊದಲು ಚೆನ್ನಾಗಿ ಓದಪ್ಪ ಅಂತ ವಿ ಸೋಮಣ್ಣ ಅವರು ಉತ್ತರ ಕೊಡ್ತಾರೆ ಒಂದು ವಿಶೇಷವಾದ ಘಟನೆ ನಡೆದಿದೆ ಚಾಮರಾಜನಗರದ ಅಂಬೇಡ್ಕರ್ ಸ್ಟೇಡಿಯಂ ಗೆ ಸೋಮಣ್ಣ ಮತಶಿಕಾರಿಗೆ ಹೋದಾಗ ಒಂದು ಹುಡುಗ ಸಣ್ಣ ಬಾಲಕ ಬಂದು ಅವರತ್ರ ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ ಏನು ಮಾಡಬೇಕು ಅಂತ ಕೇಳ್ತಾನೆ ಆಗ ಸೋಮಣ್ಣ ಕೊಡುವಂತ ಉತ್ತರ ಅದೀಗ ಕುತೂಹಲಕ್ಕೆ ಒಂದು ರೀತಿ ಆ ಕ್ಷಣದಲ್ಲಿ ಹಾಸ್ಯ ಪ್ರಜ್ಞೆ ಮತ್ತೆ ಒಂದು ಮೆಸೇಜ್ ಕೊಡೋ ರೀತಿಯಲ್ಲಿ ಸೋಮಣ್ಣ ಮಾತನಾಡಿದ್ದಾರೆ ಸಿಎಂ ಗೆ ಮೇಲೆ ಲೆಕ್ಕ ಇಲ್ಲ ನಿಮಗೆ ನೀನೇ ದೊಡ್ಡ ಸಿಎಂ ಮತ್ತು ನಿಮ್ಮ ಜವಾಬ್ದಾರಿ ಚೆನ್ನಾಗಿ ಓದುತ್ತೆ ಓದಬೇಕು ಸ್ಪೋರ್ಟ್ಸು ಮತ್ತೊಂದು ಆಕ್ಟಿವಿಟೀಸ್ ಹೇಳು ಬಾಕಿದೆಲ್ಲ ಬಿಟ್ಬಿಡು ನೀನು ಏನಾದ್ರು ಇಲ್ಲಿ ಬರೆದಿದ್ರೆ ಪಠ್ಯ ನೀನೇನು ಮಾಡಬೇಡ ಓದು ಅವನೇನು ನಾವೇನು ಮಾಡಿದೀವ್ರಿ ರೋಡ್ ಕಲ್ಯಾಣ ಇರುತ್ತೆ ಎಲ್ಲ ಮಾಡಕ್ಕೆ ಅನುಕೂಲ ಇಲ್ಲಪ್ಪ ಸಾಹೇಬ್ರೆ ನಾವು ಸರ್ ನಮ್ದೇ ಸರ್ಕಾರ ಇತ್ತು ನಾವೇನು ಮಾಡಿದೀವಿ ಆತ ಮಾಡಲಿಲ್ಲ ಸರ್ ನಿಜ ನಾವೇನು ಮಾಡ್ದು ಯಾಕೆ ಹೇಳ್ತೇನೆ ಸಾಹೇಬ್ರೆ ಅವಕಾಶಗಳು ಎಲ್ಲರಿಗೂ ಸಿಗೋದಿಲ್ಲ ಸಿಕ್ಕಿರೋ ಅವಕಾಶ ಉಪಯೋಗಿಸೋದು ನಾನು ಕುಮಾರಸ್ವಾಮಿ ಪರಮೇಶ್ವರ ಡೆಪ್ಯೂಟಿ ಬೆಂಗಳೂರು ನೌಕರಿ ಮಂತ್ರಿ ರಾಮನಾಥ ಪ್ರಸಾದ್ ಎಲ್ಲರಿಗೂ ಕಾನ್ಸ್ಟಿಟ್ಯೂಷನ್ ದುಡ್ಡು ಕೊಟ್ಟು ನಾನು ಕೊಡಲಿಲ್ಲ ಕುಮಾರಸ್ವಾಮಿ ಮನೆಗೆ ಹೋದೆ ನೀವು ನಂಬೋದಿಲ್ಲ ಯಾರು ಬೈಯೋರು ಅಂತ ಬೈಯಕ್ಕೆ ಶುರು ಮಾಡಿದೆ ಮನೆ ಒಳಗಡೆನೆ ಕೂತ್ಕೊಂಡು ಕರೆಸೋದ ಪರಮೇಶ್ವರಿಗೆ ಏನಪ್ಪ ಹಿಂಗ ಅಂತ ಅವನು ಅದೇ ಕಾಯ್ತಾ ಇದ್ದ Thank you.